ನಮಸ್ತೆ, ಹೇಗಿದ್ದೀರಾ? ಇವತ್ತು ನೋಡಿ, ವ್ರತದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಮಾಡಿ ಮುಗಿಸ್ಬೋದು. ಉದ್ದಿನಬೇಳೆ ಸಾಸಿವೆ ಎಣ್ಣೆಯಲ್ಲಿ ಹುರಿ ಚಟಪಟ ಅಂತ ಹುರಿಯಕ್ಕೆ ಬಿಡಿ. ಆನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಳ್ಳಿ. ನೀಟಾಗಿ ಹುರಿದು ನೋಡಿ, ಪಕ್ಕದಲ್ಲಿ ಸ್ಟೌವಲ್ಲಿ ಇನ್ನೊಂದು ಕಡೆ ಬಿಸಿನೀರು ಇಟ್ಕೊಡ್ಬಿಡಿ. ಬಿಸಿನೀರಿಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರಿಗೆ ಇಟ್ಕೊಳ್ಳಿ. ಯಾಕಂದರೆ ಒಂದು ರವೆ ಹಾಕಿದರೆ ನಾವು ಎರಡು ರವೆ ಅಥವಾ ಎರಡೂವರೆಯಷ್ಟು ನೀರು ಹಾಕ್ಬೋದು. ಅಂದರೆ ಒಂದು ಅಳತೆಗೆ ಎರಡೂವರೆ ಅಳತೆಯಷ್ಟು ನೀರು ಹಾಕ್ಕೋಬೋದು. ಅದು ನಿಮ್ಮ ರವೆ ಮೇಲೆ ಹೊಂದ್ಕೊಂಡು ಹೋಗುತ್ತೆ. ನಾನು ಸ್ವಲ್ಪ ನೀರೇ ಮಾಡಿದೆ, ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು. ಇದು ನೀಟಾಗಿ ಹುರಿದ ನಂತರ ನೋಡಿ, ಅದಕ್ಕೆ ನಾನು ಉಪ್ಪಿನಕಾಯಿನ ಕೊಚ್ಚಿ ಉಪ್ಪಿನಕಾಯಿ ಮಾಡಿದ ಅದು ಉಪ್ಪಿನಕಾಯಿ ಸಾರಿ ಮಾವಿನಕಾಯಿನ ಕೊಚ್ಚಿ ಉಪ್ಪಲ್ಲಿ ಹಾಕಿಟ್ಟೆ ಇದೆ ನೋಡಿ. ಅದನ್ನ ಸ್ವಲ್ಪ ಹಾಕ್ಕೊಂಡೆ, ಹುಳಿಗೆ ಹುಳಿನೂ ಆಯಿತು, ಉಪ್ಪಿಗೆ ಉಪ್ಪಾಯಿತು. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡೆ ನಾನು. ಒಂದು ಅರ್ಧ ಚಮಚೆಯಷ್ಟು ಹಾಕ್ಕೊಂಡೆ ನಾನು ಒಂದು ಕಾಲು ವಾಟಿಯ ರವೆಗೆ. ಆನಂತರ ಸ್ವಲ್ಪ ಸಕ್ಕರೆ, ಅದು ಉದುರುದುರಾಗಿ ಬರಲಿಕ್ಕೆ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ, ಒಂದು ಎರಡು ಕಾಳು ಪೆಪ್ಪರ್, ಇಷ್ಟೆಲ್ಲ ನಾನು ಹಾಕ್ಕೊಂಡಿದ್ದೆ. ಏನು ಬೇಕು ಅಂತೇಳಿ, ಕಾಯಿ ಮೆಣಸು, ಶುಂಠಿ, ಎಂಥದ್ದು ಬೇಡ ನೋಡಿದರೆ ನೀವು. ಇದಕ್ಕೆ ಹೆಂಗಾಗಲಿ ಬಾಯಿ ರುಚಿ ಬೇಕು ಅನ್ನೋರು ವ್ರತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವ್ರತದ ಉಪ್ಪಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಸ್ವಾಮೀಜಿಯವರೆಲ್ಲ, ಈಗ ನಾವಾದರೂ ಆ ಕಡೆ ಈ ಕಡೆ ಬೇಡ ಅಂತಂದರೆ ಬಿಟ್ಟು ನಮ್ಮನ್ನು ಕೇಳೋದಿಲ್ಲ ಯಾರು. ಆದರೂ ಪಾಪ ಸ್ವಾಮೀಜಿಗಳು 2 ತಿಂಗಳಿಂದ ಈಗ ಶಾಖ ವ್ರತ ಮಾಡ್ತಾ ಇದ್ದಾರೆ. ಜನಗಳ ಬಾಯಿಗೆ ಲಂಗು ಲಗಾಮಿಲ್ಲದೆ ಅವರ ಮೇಲೆ ಏನೇನೋ ಆಪಾದನೆಗಳನ್ನೆಲ್ಲ ಹೊರಿಸ್ತಾರೆ. ಸ್ವಾಮೀಜಿ ಆಗೋದು ಎಷ್ಟು ಕಷ್ಟ ಅಂತ ಅವ್ರನ್ನ ಕೇಳಿ ಅಥವಾ ನೋಡಿ ನಾವು ತಿಳಿಬೇಕಾಗತ್ತೆ. ಒಂದ್ಸಲ ವ್ರತ ಮಾಡಿ, 1 ವರ್ಷ ವ್ರತ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನೋಡಿ. ಅದಕ್ಕೆ ಕುದಿಯುವ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ಲೋಲಿ ಹಾಕ್ಕೊಳ್ಳಿ, ಒಂದೇ ಸಲಕ್ಕೆ ಹಾಕ್ಬಿಡ್ಬೇಡ, ಮುಖಕ್ಕೆಲ್ಲ ಸಿಡಿಬಹುದು. ಇದು ಸಿಹಿ ಕಹಿ ಚಂದ್ರು ಅವರು ಮಾಡುವಂಥ ಈ ಥರ ರವೆ ಹುರಿದಿಟ್ಟು ಅದಕ್ಕೆ ನೀರು ಹಾಕುವಂಥದ್ದು ನೋಡಿ. ಆನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಉಪ್ಪಿಟ್ಟು ರೆಡಿ ಆಗಿಬಿಡ್ತು, ಮತ್ತು ಇನ್ನೇನು ಹಾಕಲಿಕ್ಕಿಲ್ಲ ಇದಕ್ಕೆ. ನಮಗೆಲ್ಲ ಇಷ್ಟ ಆಗುತ್ತೆ, ಎಲ್ರಿಗೂ ಇದು ಇಷ್ಟ ಆಗಲಿಕ್ಕಿಲ್ಲ ವ್ರತದ ಆದ ಕಾರಣ. ಒಂದು ಎಮರ್ಜೆನ್ಸಿ ಅಂತ ಕಂಡಾಗ ನಾವು ಈ ಥರ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸು, ಆಮೇಲೆ 1/4 ಟೀಸ್ಪೂನ್ ಉಪ್ಪು ಹಾಕಿ ಅಲ್ಲೇ ಮಗಚಿದೆ ನಾನು. ಯಾಕಂದರೆ ನಾನು ಎದುರು ಉಪ್ಪು ಹಾಕಿರಲಿಲ್ಲ, ಮಾವಿನಕಾಯಿ ಮಾತ್ರ ಹಾಕಿದ್ದು. ನೋಡಿ, ಆಮೇಲೆ ನೀಟಾಗಿ ಮಗಚಿ ಮುಚ್ಚಿ ಬೇಯಿಸಿದರೆ ಉಪ್ಪಿಟ್ಟು ಹಾಗೇ ಬಿಡ್ತು. ನೆಕ್ಸ್ಟ್ ಮಧ್ಯಾಹ್ನದ ಊಟದ ಪ್ರೋಗ್ರಾಮ್ ನೋಡೋಣ. ನೋಡಿ, ತಂಬುಳಿ ಮಾಡೋಣ. ಒಂದೆಲಗದ್ದು ನಾನು ಮುಂಚೆನೇ ತೋರಿಸಿದ್ದೆ, ನನ್ನ ಕೈಯಲ್ಲಿ ನೀವು ನೋಡ್ಬೋದು ಪ್ಲಾಸ್ಟಿಕ್ ಕವರು. 1/4 ಕೆಜಿ ಜೀರಿಗೆ ಎಷ್ಟು ಗೊತ್ತಾ ರೇಟು ನಿಮಗೆ? 175 ರೂಪಾಯಿ. ತರಕಾರಿ ರೇಟು ಹೀಗೇನೇ ಏರ್ತಾ ಹೋದರೆ ನಾವು ಆ ಕಡೆ ಕೆಳಗೂ ಅಲ್ಲ, ಈ ಕಡೆ ಮೇಲೂ ಅಲ್ಲ, ನಡುವಲ್ಲಿ ಸಿಕ್ಕಿಕೊಡ ಮಧ್ಯಮ ಕುಟುಂಬದವರ ಅವಸ್ಥೆ ಏನಾಗಿರಬೇಡ ಹೇಳಿ ನೀವು. ಪ್ರತಿಯೊಂದರ ಬೆಲೆನೂ ಜಾಸ್ತಿ ಆಗ್ತದೆ. ಹಾಲು ಮೊನ್ನೆ 3 ರೂಪಾಯಿ ಜಾಸ್ತಿ ಆಯಿತು. ಜೀರಿಗೆ 100-125 ರೂಪಾಯಿ ಕೆಜಿ ನೋಡಿದ್ರ ಇನ್ನು ಸೊಪ್ಪು ಸತೆ ತಿನ್ಕೊಂಡೇ ಬದುಕಬೇಕಾಗತ್ತೆ ಅಂತ ಅನಿಸುತ್ತೆ ನಾವು ಈ ಥರನೇ ಆಗೋದ್ರೆ. ಎಲ್ಲ ಫ್ರೀ ಫ್ರೀ ಅಂತ ಬಿಟ್ಟು ನಮ್ಮಂಥವ್ರು ಒದ್ದಾಡೋ ಸ್ಥಿತಿಗೆ ನಾವು ಬಂದಿದ್ದೀವಿ ನೋಡ್ಬೋದು. ಈ ಒಂದೆಲಗದ ಎಲೆನ ನೀಟಾಗಿ ನಾನು ಕ್ಲೀನ್ ಮಾಡಿಕೊಂಡು ಅದನ್ನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಆನಂತರ ಅದಕ್ಕೆ ಮಜ್ಜಿಗೆ ಹಾಕಿ ತುಪ್ಪ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡ್ತು. ನಾನು ಹಿಂದಿನ ತುಂಬ ಸಲ ತಂಬುಳಿ ತೋರಿಸಿದ್ದೀನಿ. ಇದು ಅನ್ನಕ್ಕೆ ಹಾಕಿ ಊಟ ಮಾಡುವಂಥ ತಂಬುಳಿ, ಕುಡಿಯುವ ತಂಬುಳಿ ಅಲ್ಲ ಇದು. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಎಷ್ಟು ದಿವಸ ಈ ಫ್ರೀ ಆಟ ನಡೆಯುತ್ತೋ ಗೊತ್ತಿಲ್ಲ. ಹಿಂದಿನ ಸರ್ಕಾರಗಳು ಇಷ್ಟೊಂದು ನಮಗೆ ಬರ್ಡನ್ ಅಂತ ಅನಿಸಿರಲಿಲ್ಲ. ಯಾರೂ ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ದುಡ್ಡಿಗೋಸ್ಕರ ಓಡಾಡುವರು ಅಂತ ಅನಿಸಿಬಿಟ್ಟಿದೆ ನಮಗೆ ಈಗೆಲ್ಲ. 1/4 ಕೆಜಿ ಜೀರಿಗೆ 175 ರೂಪಾಯಿ ಅಂದರೆ ಲೆಕ್ಕ ಹಾಕಿ ಎಷ್ಟಾಯಿತು ಅಂತ, ಹತ್ರ 750 ರೂಪಾಯಿ ತನಕ ಕೆಜಿಗೆ ಹೋಗಿದೆ ನಮ್ಮ ಬೆಕ್ಕು ನೋಡಿಯಲ್ಲಿ. ಮಜ್ಜಿಗೆ ಹಾಕು ಅಂತ ಹಠ ಮಾಡ್ತಿದ್ದೆ, ಅದಕ್ಕೆ ಮಜ್ಜಿಗೆ ಹಾಕಿದೆ ನಾನು. ಅದು ಕುಡಿಯಿತು ಬೇರೆ. ಅದಕ್ಕೆ ಮಗುವಿನ ತಾಯಿಯಲ್ಲ, 2 ಮಕ್ಕಳಿದ್ದಾರೆ, ಅವಳಿಗೆ ಹಸಿವೆ ಜೋರಾಗ್ತಾ ಇರುತ್ತೆ, ಹಾಗೆ ಅದಕ್ಕೂ ನಾನು ಸ್ವಲ್ಪ ಹಾಕಿದೆ ಮಜ್ಜಿಗೆ ಕುಡ್ಕೊಳ್ತು. ಇನ್ನೊಂದು ಜೀರಿಗೆ ಒಗ್ಗರಣೆ ಕೊಟ್ಟರೆ ನೋಡಿ ಸಾರು ರೆಡಿ ಆಗಿಬಿಡುತ್ತೆ.
ಸಾರು ಸಾರಿ ತಂಬುಳಿ ರೆಡಿಯಾಗಿಬಿಡುತ್ತೆ. ತುಪ್ಪ ಹಾಕ್ಕೊಂಡು ಆಮೇಲೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ತಂಬುಳಿನೂ ರೆಡಿ ಆಯಿತು. ನಾನು ನಿಮಗೆ ಮತ್ತೊಂದು ಹೇಳಲಿಕ್ಕೆ ಮಾಡಿದ್ದೆ, ಆ್ಯಕ್ಚುಲಿ ಊಟ ಮಾಡಬೇಕಿದ್ರೆ ಸ್ವಲ್ಪ ಈ ವ್ರತಗಳಲ್ಲಿ ಶಾಖವ್ರತ ಈ ಸಲ 2 ತಿಂಗಳು ಬರೋ ಕಾರಣ ಹೊಟ್ಟೆ ಉರಿಯುತ್ತೆ. ಆವಾಗ ನಾವು ತುಪ್ಪ ಮತ್ತು ಉಪ್ಪಿನಕಾಯಿಯಲ್ಲಿ 1-3 ತುತ್ತು ಅನ್ನ ಊಟ ಮಾಡಬೇಕು. ಆವಾಗ ಹೊಟ್ಟೆ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ, ತುಂಬ ಹೀಟ್ ಆಗುತ್ತೆ. ಇಲ್ಲಾಂದರೆ ಈ ಆಟಿಯಲ್ಲಿ ಅಂದರೆ ಕರ್ಕಾಟಕ ಮಾಸದಲ್ಲಿ ಇಷ್ಟು ಬರಬೇಕಿದ್ರೆ ಇದು ಬಿಸಿಲಿರಬೇಕಿದ್ರೆ ತುಂಬಾ ಹೀಟ್ ಆಗುತ್ತೆ. ನೋಡ್ಬೋದು ತುಪ್ಪ ಉಪ್ಪು ಹಾಕ್ಕೊಂಡಿದ್ದು ನೋಡ್ಬೋದು. ಹೆಸರು ಕಾಳಿನ ಪಲ್ಯ, ತಂಬುಳಿ, ಉಪ್ಪಿನಕಾಯಿ ಜೊತೆ ಊಟ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮೊಸರು ಮತ್ತು ಮಾವಿನ ಹಣ್ಣು ಇದೆ. ಥ್ಯಾಂಕ್ ಯು.